ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಮ್ಮ ಹೆಸರು? ಸತೀಶ್ ಅಂತ. ಹಾಂ ಸರ್, ಯಾವ ಊರಾಗತ್ತೆ ತಮ್ಮದು? ನಮ್ದಿಲ್ಲ ಕುರೋಳ್ಳಿ ಭಾಗ ಮೇಡಮ್, ಇಲ್ಲಂಗಿ ಅಂತ. ಹಾಂ ಹಾಂ ಸರ್, ಇದು ಜನೌಷಧಿ ಕೇಂದ್ರದ ಬಗ್ಗೆ ಏನು ಗೊತ್ತಿದೆ, ಹೇಗೆ ಗೊತ್ತಾಯಿತು ಇದ್ರ ಬಗ್ಗೆ? ಇಲ್ಲ ಮೇಡಮ್, ನಾವು ಹಾಸ್ಪಿಟ್ಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ತಗೊಂತ ಇದ್ವಿ, ಹಾಗೆ ಅಲ್ಲಿ ಬರ್ದು ಕೊಡ್ತಿದ್ರು ಮೆಡಿಕಲ್ ಅಲ್ಲಿ ತಗೊಳ್ಳಿ ಅಂತ. ಮೆಡಿಕಲ್ ಅಲ್ಲಿ ತಗೊಳ್ಳೋವಾಗ ಅದು ಏನು ಸಿಕ್ಕಾಪಟ್ಟೆ ರೇಟ್ ಇರ್ತಾ ಇದ್ರು. ಶುಗರ್ ಮಾತ್ರ ತಗೊಳ್ತಿದ್ದೆ ನಾನು. ಯಾವುದೋ ಹೆಸರಿದೆ ಅದು, ನಾನು 148 ರೂಪಾಯಿ ಆಗತ್ತೆ ಒಂದು ಸೀಟ್ ಅದು. ಇಲ್ಲಿ ನಾನು ಒಂದು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲಿ ಕೇಳಿದೆ, ನರೇಂದ್ರ ಮೋದಿ ಅವ್ರದ್ದು ಹಾಸ್ಪಿಟ್ಲ್ ಆಗಿತ್ತಲ್ಲ, ಅಲ್ಲಿ ಕೇಳಿ ನೋಡಿ ಅಂತ ಹೇಳಿದರು. ಅದು ಬರೀ 30 ರೂಪಾಯಿ ಸಿಗ್ತಾ ಇದೆ. ಹಾಗಾಗಿ ನಾವೆಲ್ಲ ಈಗ ಕೆಲವೊಂದು ಮೆಡಿಸಿನ್ ಕೂಡ ಒಲಿಟ್ರ ಸಹ ಹಿಡಿದು ಒಲಿಟ್ರನ್ನು 90 ರೂಪಾಯಿ 95 ರೂಪಾಯಿ ಮೆಡಿಕಲಲ್ಲಿ ತಗೊಳ್ತಿದ್ದಾರೆ, ಇಲ್ಲಿ ಬರೀ 20 ರೂಪಾಯಿ ತಗೊಳ್ತಿದ್ದಾರೆ. ಹಾಗಾಗಿ ನಾವೇ ಭಾರಿ ಜನಕ್ಕೂ ಹೇಳಿದೀವಿ, ನಾವು ಇಲ್ಲಿ ಬಡವರಿಗೆಲ್ಲ ಭಾರಿ ಅನುಕೂಲ ಆಗುತ್ತೆ, ಇಲ್ಲಿ ತಗೊಳ್ಳಿ ಅಂತ ಹೇಳಿದ್ದೀವಿ. ಹೆಸರು ಬೇರೆ ಅಂತ ಕಾಣುತ್ತೆ, ಕ್ವಾಲಿಟಿ ಸೇಮ್. ಎರಡು ಉತ್ತಮ ಗುಣಮಟ್ಟದ. ಥ್ಯಾಂಕ್ ಯು ಸರ್. गरीब को सस्ती दवाई मिले, गरीब को दवाई के बिना मरने की नौबत ना आए, इसलिए पूरे देश में जन औषधि भंडारों का अभियान चलाया है।